ಸಹಜವಾಗಿ ನಾವು ನೋಡಿರ್ತೀವಿ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಅಂತ ಬಂದಾಗ ಅಲ್ಲಿ ಒಂದು ಬೇರೆ ರೀತಿಯಾದಂತಹ ರಣರಂಗ ಅಲ್ಲಿ ಸೃಷ್ಟಿಯಾಗಿರುತ್ತೆ. ನಿಜಕ್ಕೂ ದಿನಬೆಳಗ್ಗೆ ಆದರೆ ಮುಖ ನೋಡುವಂತಹ ವ್ಯಕ್ತಿಗಳೇ ಎಲೆಕ್ಷನ್ ಅಂತ ಸಂದರ್ಭ ಬಂದಾಗ ವೈರಿಗಳ ರೀತಿಯಾಗಿ ಆಡುವಂಥದ್ದನ್ನು ಗಮನಿಸಿರ್ತೀವಿ. ಕೆಲವೊಂದು ಕಡೆಗಳಂತೂ ಈ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಭಾಳ ತಾರ್ಕಕ್ಕೇರಿರುತ್ತೆ. ಅದೇ ರೀತಿಯಾಗಿ ಕುಣಿಗಲ್ಲಲ್ಲೂ ಕೂಡ ಈ ವಿಚಾರ ಏನಿದೆ ಮತ ಹಾಕೋಲ್ಲ ಅನ್ನೋ ಒಂದೇ ಒಂದು ಮಾತಿಗೋಸ್ಕರ ಚಾಕುವಿನಿಂದ ಹಿಡಿದು ಹಲ್ಲೆ ಮಾಡಿರುವಂತಹ ಘಟನೆ ಆಗಿದೆ. ಹಾಗಾದ್ರೆ ಯಾರು ಇದು ಮಾಡಿದ್ದು, ಏನಕ್ಕೆ ವಿಚಾರ ಆಯಿತು, ಯಾರಿಗೆ ಈ ಒಂದು ಚಾಕುವನ್ನು ಹಿಡಿದಿದ್ದಾರೆ? ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಣರಂಗವಾಗ್ತಾ ಇದೆ ಉಜ್ಜನಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಚುನಾವಣೆ ಏನಿದೆ ಇದು. ಹೊಲಿಯೂರು ದುರ್ಗ ವ್ಯಾಪ್ತಿಯ ಉಜ್ಜನಿ ಗ್ರಾಮ ಪಂಚಾಯಿತಿ, ಕುಣಿಗಲ್ ತಾಲೂಕಿನ ಹೊಲಿಯೂರು ದುರ್ಗ ವ್ಯಾಪ್ತಿಯಲ್ಲಿರುವಂತಹ ಈ ಒಂದು ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಅಲ್ಲಿ ನಿಜಕ್ಕೂ ಕೂಡ ರಣರಂಗವಾಗ್ತಾ ಇದೆ. ಮತ ಹಾಕೋಲ್ಲ ಅಂದಿದ್ದಕ್ಕೆ ಚಾಕುವಿನಿಂದ ಹಿಡಿದು ಹಲ್ಲೆ ಮಾಡಿದ್ದಾರೆ. ಮತ ಹಾಕೋಲ್ಲ ಅಂತ ಹೇಳಿದ್ದಾರೆ ಅಷ್ಟೇ, ಅಷ್ಟಕ್ಕೆ ಅವರು ಚಾಕುವಿನಿಂದ ಹಿಡಿದು ಹಲ್ಲೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ತನ್ನ ಬೆಂಬಲಿಗರಿಗೆ ಮತ ಹಾಕುವಂತೆ ಒತ್ತಾಯಿಸಿದ್ದಂತಹ ಮುತ್ತುರಾಜ್ ಏನಿದ್ದಾರೆ, ಇವರು ಮುತ್ತುರಾಜ್ ಅವರು ತಮ್ಮ ಬೆಂಬಲಿಗರಿಗೆ ಮತ ಹಾಕಲೇಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಮತ ಹಾಕೋಲ್ಲ ಅಂದಿದ್ದಕ್ಕೆ ಚಾಕುವಿನಿಂದ ಹಿಡಿದು ಹಲ್ಲೆ ಮಾಡುವಂಥದ್ದು. ಜೊತೆಗೆ ಉಜ್ಜನಿ ಗ್ರಾಮ ಪಂಚಾಯಿತಿಯ ಸಹಾಯಕ ಏನಿದ್ದಾರೆ ಲೋಕೇಶ್, ಇವರ ಮೇಲೆ ಹಲ್ಲೆಯನ್ನು ಮಾಡಲಾಗಿದೆ. ಲೋಕೇಶ್ ಪತ್ನಿ ಲಕ್ಷ್ಮಮ್ಮ ಮತ ಹಾಕಿಸುವಂತೆ ಒತ್ತಾಯಿಸಿ ಈ ಒಂದು ಹಲ್ಲೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸದ್ಯ ಹುಲಿಯೂರು ದುರ್ಗ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ನಾವು ಸಹಜವಾಗಿ ಗಮನಿಸ್ತಾ ಇರ್ತೀವಿ ಎಲೆಕ್ಷನ್ ಅಂತ ವಿಚಾರ ಬಂದಾಗ ಹಳ್ಳಿ ಹಳ್ಳಿಯಲ್ಲಿರುವಂತಹ ಏನು ವ್ಯಕ್ತಿಗಳೇನಿರ್ತಾರೆ, ಅಣ್ಣ ತಮ್ಮಂದಿರ್ತಾರೆ, ಬದುಕ್ತಾ ಇರ್ತಾರೆ. ಆದರೆ ಎಲೆಕ್ಷನ್ ವಿಚಾರ ಬಂದಾಗ ಒಡೆದ ಕಟ್ಟೆಯಾಗಿ ಹೋಗ್ಬಿಡ್ತಾರೆ ಎಲ್ಲರೂ ಕೂಡ. ಈ ಒಂದು ಎಲೆಕ್ಷನ್ ಮಹಿಮೆನೇ ಆಗಿರ್ಬೋದೇನೋ, ಇಲ್ಲೂ ಕೂಡ ಅದೇ ರೀತಿಯಾಗಿದೆ. ಒತ್ತಾಯ ಪೂರ್ವಕವಾಗಿ ನೀವು ಮತ ಹಾಕಬೇಕು ಅಂತ ಹೇಳಿದ್ದಾರೆ. ಮತ ಹಾಕ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದಾಗ ಅವರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಮಾತಿಗೆ ಮಾತು ಬೆಳೆದಿದೆ. ಗಮನಿಸ್ಬೋದು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ವ್ಯಕ್ತಿಗೆ ಚಾಕುವಿನಿಂದ ಹಿಡಿದು ಹಲ್ಲೆ ನಡೆಸಿದ್ದಾರೆ. ಹಾಗಾದ್ರೆ ಯಾರು ಈತ ಹಲ್ಲೆಗೊಳಗಾದ ವ್ಯಕ್ತಿ ಅಂತ ನೋಡೋದಾದ್ರೆ, ಉಜ್ಜನಿ ಗ್ರಾಮ ಸಹಾಯಕ ಏನಿದ್ದಾರೆ, ಗ್ರಾಮ ಪಂಚಾಯತ್ ಸಹಾಯಕ ಏನಿದ್ದಾರೆ ಲೋಕೇಶ್ ಎಂಬಾತನ ಮೇಲೆ ಈ ಹಲ್ಲೆಯನ್ನು ನಡೆಸಲಾಗಿರುವಂಥದ್ದು. ಯಾರು ಹಲ್ಲೆ ನಡೆಸಿದ್ದು? ತನ್ನ ಬೆಂಬಲಿಗರಿಗೆ ಏನು ಮುತ್ತುರಾಜ್ ಏನಿದ್ದಾರೆ, ಮುತ್ತುರಾಜ್ ಅಂತ ಏನಿದ್ದಾರೆ ಈ ವ್ಯಕ್ತಿ, ತಮ್ಮ ಬೆಂಬಲಿಗರಿಗೆ ಮತ ಹಾಕಬೇಕು ಅಂತ ಒತ್ತಾಯಿಸಿದ್ದಾರೆ. ಲೋಕೇಶ್ ಪತ್ನಿ ಲಕ್ಷ್ಮಮ್ಮ ಏನಿದ್ದಾರೆ, ಇವರಿಗೂ ಕೂಡ ಒತ್ತಾಯಿಸುವಂತೆ ಮತ ಹಾಕಲೇಬೇಕು ಅಂತ ಒತ್ತಾಯಿಸಿ ಈ ಹಲ್ಲೆ ನಡೆಸಿರುವಂಥದ್ದು ಈ ವ್ಯಕ್ತಿಗಳು. ನೋಡಿ, ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗಳು ಯಾವ ಮಟ್ಟಿಗಲ್ಲಿ ರಂಗೇರುತ್ತೆ, ರಣರಂಗಕ್ಕೇರಿರುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿಯಾಗಿರುವಂಥದ್ದು. ಬೇಡ